ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇತ್ತೀಚಿನ ಸಂಚಿಕೆಗಳಲ್ಲಿ ನಾವು ಪೇನ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ ಒಂದು ಸರಿ ನೋವು ಅನ್ನೋದು ನಮ್ಮನ್ನು ಸಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಜೀವನದಲ್ಲಿ ಏನೇನೆಲ್ಲ ಏರುಪೇರಾಗುತ್ತೆ ದಿನನಿತ್ಯದ ಚಟುವಟಿಕೆಗಳನ್ನ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಕಷ್ಟ ಆಗ್ತಾ ಹೋಗುತ್ತೆ ಡಿಪ್ರೆಷನ್ಗೆ ಹೊಟ್ಟು ಹೋಗ್ತೀವಿ ಸೊ ಈ ರೀತಿಯಾದಂಥ ನಾನಾ ಕಾರಣಗಳು ನಾನಾ ರೀತಿಯಾದಂಥ ತೊಂದರೆಗಳು ನಮ್ಮನ್ನು ಬಾಧಿಸ್ತಾ ಹೋಗುತ್ತೆ ಹಾಗಿದ್ರೆ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯ ಏನು ಅಂತ ಹೇಳಿದ್ರೆ ಈ ರೀತಿಯಾದ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರಗಳನ್ನ ಇರ್ತೀವಿ ಮೆಡಿಸಿನ್ಸ್ ತಗೋತಾ ಇರ್ತೀವಿ ಟ್ಯಾಬ್ಲೆಟ್ಸ್ ತಗೋತಾ ಇರ್ತೀವಿ ಏನೇನೆಲ್ಲ ಮಾಡಿದ್ರು ಕಡಿಮೆ ಆಗಲಿಲ್ಲ ಅಂದ್ರೆ ಏನ್ ಮಾಡಬೇಕು ಇದಕ್ಕೆ ಮುಂದೆ ಇರುವಂತಹ ಪರಿಹಾರ ಆದ್ರೂ ಏನು ಇದನ್ನೆಲ್ಲ ಇಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಸದಾಶಿವನ್ ಅಯ್ಯರ್ ಅವರು ಇವರು ಪೇನ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ಸರ್ ಇತ್ತೀಚಿನ ಸಂಚಿಕೆಗಳಲ್ಲಿ ತಾವು ತಿಳಿಸ್ಕೊತಾನೆ ಬರ್ತಾ ಇರ್ತೀರಾ ವೀಕ್ಷಕರಿಗೆ ಜನರಿಗೆ ಹೇಳ್ತಾ ಇದ್ದೀರಾ ಪೇಯ್ನ್ ಬಂತ ಬಂತು ಅಂತ ಹೇಳಿದ್ರೆ ನಾನಾ ರೀತಿಯಾದಂಥ ನೋವುಗಳಾಗಿರ್ಬೋದು ಮಂಡಿ ನೋವು ಕುತ್ತಿಗೆ ನೋವು ಸೊಂಟ ನೋವು ಈ ರೀತಿಯಾದಂಥ ನೋವುಗಳಿಗೆ ಯಾವ ರೀತಿಯಾದಂಥ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಇದೆಷ್ಟೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ರೀತಿಯಾದಂಥ ಪರಿಹಾರನ ನೀವು ಅಥವಾ ಟ್ರೀಟ್ಮೆಂಟ್ನ ನೀವು ಪೇಷಂಟ್ಗೆ ಕೊಡ್ತೀರಾ ಸೊ ನಾವು ಪೇಯ್ನ್ ಮ್ಯಾನೇಜ್ಮೆಂಟ್ನಲ್ಲಿ ಯೂಶ್ವಲ್ ಆಗಿ ಬೇಸಿಕ್ ಏನೇನು ಮಾಡೋಕ್ಕಾಗುತ್ತೋ ಹೇಳಿದಂಗೆ ಅವಾಯ್ಡಬಲ್ ಕಾಸಸ್ನ ಟ್ರೀಟ್ ಮಾಡ್ತೀವಿ ಸಿಂಪಲ್ ಮೆಡಿಕೇಶನ್ ಆಪ್ಟಿಮೈಸೇಷನ್ ಮಾಡ್ತೀವಿ ಸೂಪರ್ಫಿಷಿಯಲ್ ಆಗಿ ಏನಾದರೂ ಇಂಜೆಕ್ಷನ್ ಕೊಟ್ಟು ಅದೇನಾದರೂ ಇನ್ಫ್ಲಮೇಶನ್ ಕಮ್ಮಿ ಮಾಡೋಕ್ಕೆ ಅದನ್ನು ಟ್ರೈ ಮಾಡ್ತೀವಿ ಇದೆಲ್ಲ ಮಾಡಿದ ಮೇಲೇನೂ ನೋವು ಇನ್ನೂ ಹಾಗೆ ಇದ್ರೆ ಆಪರೇಷನ್ ಮಾಡಿಸ್ಕೊಳ್ ಇಲ್ದಿರೋ ಪರಿಸ್ಥಿತಿಗಿದ್ರೆ ಅಥವಾ ಆಪರೇಷನ್ ಮಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ಆವಾಗ ನಾವು ನರ್ವ್ ಅಬ್ಲೇಟಿವ್ ಥೆರಪಿ ಅಂತ ಒಂದು ಆಪ್ಷನ್ ಮಾಡ್ತೀವಿ ಈ ನರ್ವ್ ಅಬ್ಲೇಟಿವ್ ಥೆರಪಿ ಅನ್ನಂದ್ರೆ ಲೇಮನ್ ಲ್ಯಾಂಗ್ವೇಜ್ ನಾನು ಹೇಳಬೇಕಂದ್ರೆ ಲೇಸರ್ ಥೆರಪಿ ತರ ಅದು ಆಯ್ತಾ ಸೊ ಇದಕ್ಕೊಂದು ಸ್ಪೆಷಲ್ ಪ್ರೊಸೀಜರ್ ಇದೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತೀವಿ ಸೊ ಅದನ್ನ ನಾವು ಫಸ್ಟ್ ಫೀಸಬಲ್ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ಒಂದು ಅಸೆಸ್ಮೆಂಟ್ ಮಾಡ್ತೀವಿ ಮಾಡೋಕ್ಕಾಗಿದ್ರೆ ಆಫರ್ ಮಾಡ್ತೀವಿ ಈ ಪ್ರೊಸೀಜರ್ ಮಾಡಕ್ಕೆ ಮುಂಚೆ ಯಾವಾಗ್ಲೂ ಯಾರಿಗೆ ಆದ್ರೂ ಟೆಸ್ಟ್ ಪ್ರೊಸೀಜರ್ ಅಂತ ಒಂದು ಮಾಡ್ತೀವಿ ಟೆಸ್ಟ್ ಇಂಜೆಕ್ಷನ್ ಅಂತ ಒಂದು ಮಾಡ್ತೀವಿ ಟೆಸ್ಟ್ ಇಂಜೆಕ್ಷನಲ್ಲಿ ನಾವು ಏನೋ ಬರೀ ಒಂದು ಮರ ಕಟ್ಟಿದ್ದಕ್ಕೆ ಒಂದು ಸ್ವಲ್ಪ ಮೆಡಿಸನ್ ಕೊಡ್ತೀವಿ ಅಲ್ಲಿ ಆ ನರ್ವ್ನ ಕರೆಕ್ಟಾಗಿ ನೋಡಿಕೊಂಡು ಎಕ್ಸ್ರೇ ಅಥವಾ ಅಲ್ಟ್ರಾಸೌಂಡಲ್ಲಿ ನರ್ವ್ನ ಸ್ವಲ್ಪ ಮರ ಕಟ್ಟಿಸಂಗೆ ಅಟ್ಲೀಸ್ಟ್ ಒಂದು ಟೆಂಪ್ರರಿಯಾಗಿ ನರ್ವ್ ಕಟ್ಟಿಸಿದಂಗೆ ಮೆಡಿಸನ್ ಕೊಡ್ತೀವಿ ಆ ಇಂಜೆಕ್ಷನ್ನಲ್ಲಿ ಅವ್ರಿಗೆ ರಿಲೀಫ್ ಚೆನ್ನಾಗಿದ್ರೆ ಅವ್ರಿಗೆ ಹೇಳ್ತೀವಿ ನೋಡಿ ಇದು ಎಫೆಕ್ಟು ನಿಮಗೆ ಒಂದು ದಿವಸ ಅಥವಾ ಎರಡು ದಿವಸ ಬರುತ್ತೆ ಮೂರನೇ ದಿವಸ ಆ ಮೆಡಿಸನ್ ಎಫೆಕ್ಟ್ ಕಮ್ಮಿ ಆಗಿದ ತಕ್ಷಣ ವಾಪಸ್ ಪೇನ್ ಬರುತ್ತೆ ಬಟ್ ನಿಮಗೆ ಇಷ್ಟು ಟೈಮು ನಿಮಗೆ ರಿಲೀಫ್ ಇದ್ದರೆ ಫರ್ದರ್ ಆಗಿ ನಾವು ಫೈನಲ್ ಪ್ರೊಸೀಜರ್ ಮಾಡ್ಬೋದು ಅಂತ ಹೇಳ್ತೀವಿ ಯೂಶುವಲಿ ಇಂಥ ಪ್ರೊಸೀಜರು ಮಾಡೋದು ಇದಕ್ಕೆ ಮೇಜರಾಗಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನೂ ಇಲ್ಲ ಒಂದು ಅಥವಾ ಮ್ಯಾಕ್ಸಿಮಮ್ ಎರಡನೇ ಸತಿ ಮಾಡಬೇಕಾಗುತ್ತೆ ಇದು ಯೂಶುಯಲ್ ಆಗಿ ಮಾಡೋದು ಅಗೇನ್ ಎಕ್ಸ್ ರೇ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನರ್ವನ್ನ ಹಿಂಗೆ ಇದೆ ಅಂತ ಕರೆಕ್ಟ್ ಆಗಿ ಲೊಕೇಟ್ ಮಾಡಿ ಆ ನರ್ನ ನಾವು ರೇಡಿಯೋ ಫ್ರೀಕ್ವೆನ್ಸಿ ಕರೆಂಟ್ ಅಂತ ಒಂದು ಆಪ್ಷನ್ ಇದೆ ಅದಕ್ಕೆ ಒಂದು ಸ್ಪೆಷಲ್ ಎಕ್ವಿಪ್ಮೆಂಟ್ ಇದೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಆ ನರ್ವ್ನ ಡ್ಯಾಮೇಜ್ ಮಾಡ್ತೀವಿ ಈಗ ಕೆಲವರು ಹೇಳ್ತಾರೆ ಸರ್ ನೀವು ಇರೋ ನರ್ವ್ಸ್ ಎಲ್ಲ ಡ್ಯಾಮೇಜ್ ಮಾಡಿದರೆ ಮತ್ತೆ ನಮ್ಗೆ ಸೆನ್ಸೇಷನ್ ಇರಲ್ವಾ ಅಂತ ಕೇಳ್ತಾರೆ ಆ ಥರ ಆಗೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನಾವು ಡ್ಯಾಮೇಜ್ ಮಾಡ್ತಾ ಇರೋದು ಬರೀ ಆ ನರ್ವ್ ಸೆನ್ಸಿಂಗ್ ನರ್ವ್ಸ್ ನ ಮಾತ್ರ ಪೇನ್ ಸೆನ್ಸಿಂಗ್ ನರ್ವ್ಸ್ ನ ಮಾತ್ರ ಡ್ಯಾಮೇಜ್ ನಾವು ಕಾಲ್ನಲ್ಲಿರೋ ನರ್ವ್ ನಡಿಯೋ ನರ್ವ್ಸ್ ಅವೆಲ್ಲ ಮಾಡೋದಿಲ್ಲ ಇಂಜೆಕ್ಷನ್ ಮಾಡಿದ ಮೇಲೆನೂ ನೀವು ನಡಿಬಹುದು ಇನ್ಫ್ಯಾಕ್ಟ್ ಆರಾಮಾಗಿ ನಡೀತೀರಾ ಆಯ್ತಾ ಒಂದ್ ಸ್ವಲ್ಪ ಟೈಮ್ ಆಗುತ್ತೆ ಪೂರ್ತಿ ಎಫೆಕ್ಟ್ ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಆ ಟೈಮ್ ಆಗೋ ತನಕ ಸ್ವಲ್ಪ ಬೇಸ್ ಲೈನ್ ಸ್ವಲ್ಪ ಬೇಸಲ್ಲಿ ಪೈನ್ ಇರುತ್ತೆ ಬಟ್ ಆ ಎಫೆಕ್ಟ್ ಬಂದಿದ್ಮೇಲೆ ನಿಮ್ಗೆ ಫಿಸಿಯೋಥೆರಪಿ ಮಾಡೋಕ್ಕಾಗ್ಲಿ ಅಥವಾ ನಿಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ಮಾಡೋಕ್ಕಾಗ್ಲಿ ಸುಮಾರು ಕಂಫರ್ಟ್ ಸಿಗುತ್ತೆ ಅದರ ಮೇಲೇನೂ ನೀವು ಇನ್ನೂ ಜಾಸ್ತಿ ಮಾಡಬೇಕಂದ್ರೆ ಫಿಸಿಯೋಥೆರಪಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ನಿಮ್ಮ ಎಕ್ಸಸೈಸ್ ಟಾಲರೆನ್ಸ್ ಇಂಪ್ರೂವ್ ಆಗ್ತಾ ಆಗ್ತಾ ನಿಮ್ದು ಆಕ್ಟಿವಿಟೀಸ್ ಇನ್ನೂ ಜಾಸ್ತಿ ಆಗುತ್ತೆ ಆಯ್ತಾ ಸೊ ಈ ನರ್ವ್ ಅಬ್ಲೇಷನ್ ಅನ್ನೋದು ಹಳೆ ಕಾಲದಿಂದ ನಡೀತಾ ಇದೆ ಇವತ್ತಿಂದ ಅಲ್ಲ ಅದು ಹಳೆ ಕಾಲದಿಂದ ಇಂಟ್ರಾಕ್ಟಬಲ್ ಮುಂದೆ ಹೇಗೆಂದ್ರೆ ಕ್ಯಾನ್ಸರ್ ಪೇನಿಗೆ ಮಾಡ್ತಾ ಇದ್ರು ಈಗಲೂ ಮಾಡ್ತೀವಿ ನಾವು ಕ್ಯಾನ್ಸರ್ ಇಂಟ್ರಾಕ್ಟಬಲ್ ಕ್ಯಾನ್ಸರ್ ನೋವು ಕಮ್ಮಿ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಟ್ಟರು ಕಮ್ಮಿ ಆಗಿಲ್ಲ ಅಂತದವ್ರಿಗೆ ಈಗಲೂ ಮಾಡ್ತೀವಿ ನಾವು ಇಚ್ಚಿಚಿಗೆ ಕ್ಯಾನ್ಸರ್ ಬಿಟ್ಟು ನಾನ್ ಕ್ಯಾನ್ಸರ್ ಪೇನ್ ಕಂಡೀಷನ್ಸ್ ಫಾರ್ ಎಕ್ಸಾಂಪಲ್ ನೀ ಪೇನ್ ಆಗಲಿ ಶೋಲ್ಡರ್ ಪೇನ್ ಆಗಲಿ ಬ್ಯಾಕ್ ಪೇನ್ ಆಗಲಿ ಅಥ್ವಾ ಅಥವಾ ಈ ಟ್ರೈಜೆಮಿನಲ್ ನ್ಯೂರಾಲಜಿ ಅಂತ ಮೊಕದ್ದ ಪೇನ್ ಬರುತ್ತೆ ಕತ್ತಿನ ನೋವುಗೆ ಎಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೋ ಅಪ್ಲೈ ಮಾಡ್ತೀವಿ ಅಂದ್ರೆ ನೀವು ಅದನ್ನ ಆ ಟ್ರೀಟ್ಮೆಂಟ್ ಕೊಟ್ಟಾಗ ಅಲ್ಲಿ ಬೇರೆ ಬೇರೆ ಗಳಿಗೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದ್ರಿ ಅದು ವರ್ಕಿಂಗ್ ಕಂಡೀಷನ್ ಎಲ್ಲ ಇರುತ್ತಾ ಹಾಗಿದ್ರೆ ಅಥವಾ ವರ್ಕ್ ಮಾಡೋ ಸ್ಟಾಪ್ ಸೋ ಆ ಸ್ಪೆಸಿಫಿಕ್ ಪೇನ್ ಸೆನ್ಸಿಂಗ್ ಫೈಬರ್ಸ್ನ ನಾವು ಬ್ಲಾಕ್ ಮಾಡ್ತೀವಿ ಅದನ್ನು ಬಿಟ್ಟು ಬೇರೆ ಯಾವುದೇ ನರ್ವ್ಸ್ನು ನಾವು ಮಾಡಲ್ಲ ಸೊ ಇದರಿಂದ ಏನು ತೊಂದರೆ ಆಗೋದಿಲ್ಲ ತೊಂದರೆ ಆಗೋ ರಿಸ್ಕು ಭಾರಿ ಕಮ್ಮಿ ಇದೆ ಯಾಕಂದ್ರೆ ನಾವು ಕರೆಕ್ಟಾಗಿ ನೋಡ್ಕೊಂಡು ಟೆಸ್ಟ್ ಮಾಡಿದ್ರೇನೆ ಟೆಸ್ಟ್ ಮಾಡಿನೇ ಮಾಡ್ತೀವಿ ನಾವು ಹಂಗೆ ಸುಮ್ಮನೆ ಚುಚ್ಚಿಬಿಟ್ಟು ಕರೆಂಟ್ ಕೊಟ್ಟು ಹಾಳು ಮಾಡಲ್ಲ ಕರೆಕ್ಟಾಗಿ ಟೆಸ್ಟ್ ಮಾಡಿ ಎಕ್ಸ್ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನ್ ನೋಡಿದ ಮೇಲೆ ನಾವು ಅನರನ್ನ ಡ್ಯಾಮೇಜ್ ಮಾಡ್ತೀವಿ ಓಕೆ ಸೊ ಇದು ಎಲ್ಲ ರೀತಿ ನರ್ಸ್ ಮಾಡಲ್ಲ ಕೆಲವು ನರ್ಸ್ ಮಾಡಲ್ಲ ಹಾ ಹಾ ಸೊ ನಾನು ಕೆಲವೊಂದು ಅಷ್ಟೇ ಕೆಲವೊಬ್ಬರಲ್ಲಿ ಕೇಳಪಟ್ಟೆ ನಾನು ಬೆನ್ನಿನಲ್ಲಿ ನರದ ಮೇಲೆ ನರ ಇದೆ ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ತುಂಬಾ ಪೇಯ್ನ್ ಆಗ್ತಾ ಇದೆ ಅಂತ ಹೇಳಿದ್ರು ಅವರು ಸೊ ಅವರಿಗೆ ಡಾಕ್ಟರ್ ಬೇರೆ ಬೇರೆ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆದ್ರೆ ಅದಕ್ಕೆ ಸಲ್ಯೂಷನ್ ಸಿಕ್ಕಿರ್ಲಿಲ್ಲ ಈ ನಿಮ್ಮ ಹತ್ರ ಬಂದ್ರೆ ಪೈನ್ ಮ್ಯಾನೇಜ್ಮೆಂಟ್ ಏನಾದರೂ ಬಂದ್ರೆ ಅವ್ರಿಗೆ ಸೊಲ್ಯೂಷನ್ ಸಿಗುತ್ತೆ ಇದರಿಂದ ಸಿಗುತ್ತಾ ಅಂತ ಹೇಳಕ್ಕೆ ಇನ್ನ ಜಾಸ್ತಿ ಕಡಿಮೆ ಆಗುತ್ತೆ ನಾವು ನಮ್ಮ ಕಡೆಯಿಂದ ಏನೇನು ಆಪ್ಷನ್ಸ್ ಇದೆಯೋ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಗಳು ಬರ್ತಾರ ಸುಮಾರು ಪೇಷಂಟ್ಸ್ ಬರ್ತಾರೆ ಸುಮಾರು ಡಾಕ್ಟರ್ಸ್ ಇಂದ ರೆಫರ್ ಆಗಿರೋರು ಅಥವಾ ಅವ್ರ ಕಡೆಯಿಂದ ಟ್ರೀಟ್ಮೆಂಟ್ ಆಗದಂಗೆ ಇರೋರು ಅಥವಾ ಒಬ್ಬ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಅವರು ಇಲ್ಲ ಇವರಿಗೆ ಆಪರೇಷನ್ ಬೇಕಾಗಿಲ್ಲ ಅಂತ ಸ್ಪೆಷಲಿಸ್ಟ್ ಡಿಸೈಡ್ ಮಾಡಿದ್ರೆ ಬಟ್ ಪೇನ್ ಇದ್ದೇ ಇದ್ರೆ ಇಂಜೆಕ್ಷನ್ ಮಾಡಿಸ್ಕೊಳ್ಳಿ ಅಂತ ನಮ್ಮ ಹತ್ರ ಬರ್ತಾರೆ ಸೊ ಅದು ಸುಮಾರು ಜನ ಬರ್ತಾರೆ ನಾವು ನೋಡ್ತೀವಿ ಅಸೆಸ್ ಮಾಡ್ತೀವಿ ನಮ್ಮ ಕಡೆಯಿಂದ ಇದು ಫೀಸಿಬಲ್ ಆ ಇಲ್ಲ ನಾಟ್ ಫೀಸಬಲ್ ಆ ಅಂತ ನೋಡ್ತೀವಿ ನಾವು ಫೀಸಿಬಲ್ ಆಗಿ ಮಾಡ್ಬೋದಂದ್ರೆ ಅವ್ರ ಹತ್ರ ಮಾತಾಡ್ಬಿಟ್ಟು ಕೌನ್ಸಿಲ್ ಮಾಡಿ ನಾವು ಪ್ರೊಸೀಡ್ ಮಾಡ್ತೀವಿ ಕೆಲವೊಸತಿ ಫೀಸಿಬಲ್ ಆಗಲ್ಲ ಅವಾಗ ಬೇರೆ ಏನಾದರೂ ಯೋಚನೆ ಮಾಡಬೇಕು ಬೇರೆ ಏನ್ ಮಾಡ್ಬೇಕಾಗುತ್ತೆ ಇಲ್ಲ ಮೆಡಿಸಿನ್ ಡೋಸ್ ಜಾಸ್ತಿ ಮಾಡೋದಾ ಅಥವಾ ಈ ಕಿನ್ನ ಜಾಸ್ತಿ ಮೆಡಿಸಿನ್ಸ್ ತಗೊಳದ ಅಂತ ಎಕ್ಸ್ಪ್ಲೋರ್ ನರ್ಸ್ ಗಳಿಗೆ ಈ ರೀತಿಯಾದಂತಹ ಟ್ರೀಟ್ಮೆಂಟ್ ಕೊಡಕ್ ಬಂದಾಗ ಯಾವ ರೀತಿಯಾದಂತಹ ಕಂಡೀಷನ್ ಈ ಟ್ರೀಟ್ಮೆಂಟ್ಗೆ ಬರ್ತಾರೆ ಸೊ ನಮಗೆ ಎರಡು ರೀತಿ ಪೇಷಂಟ್ಸ್ ಬರ್ತಾರೆ ಒಬ್ರು ಬಾರಿ ಅಡ್ವಾನ್ಸ್ ಸರ್ಜರಿ ಮಾಡಿಸ್ಕೊಳಕ್ ಆಗಲ್ಲ ಫಿಟ್ ಇರಲ್ಲ ಆಯ್ತಾ ಬಟ್ ತುಂಬ ಪೇಯ್ನ್ ಇದೆ ನಾನು ಉದಾಹರಣೆ ಕೊಟ್ಟಿಲ್ಲ ಒಂದು ಏಯ್ಟಿ ನೈಂಟಿ ಓಲ್ಡ್ ಜೆಂಟ್ಮೆನ್ ಅವ್ರದ್ದು ಒಂದು ಆ ಥರ ಒಬ್ಬರು ಬರ್ತಾರೆ ಇಲ್ದಿದ್ರೆ ಸ್ವಲ್ಪ ಯಂಗ್ ಇರೋರು ಆಯಿತಾ ಸರ್ಜರಿ ಮಾಡಿಸ್ಕೊಳಕ್ಕೆ ಅಷ್ಟು ಡ್ಯಾಮೇಜ್ ಆಗಲಿಲ್ಲ ಸರ್ಜರಿ ಸದ್ಯಕ್ಕೆ ಬೇಕಾಗಿಲ್ಲ ಬಟ್ ಕನ್ಸರ್ವೇಟಿವ್ಲಿ ಎಲ್ಲ ಟ್ರೈ ಮಾಡಿದ್ದಾರೆ ಆ ರೀತಿದವರು ಬರ್ತಾರೆ ಸೊ ಇಬ್ಬರಿಗೆ ನಾವು ಎಕ್ಸ್ಪ್ಲೇನ್ ಮಾಡಿ ಆಫರ್ ಮಾಡ್ತೀವಿ ಟ್ರೀಟ್ಮೆಂಟ್ ಇದೆ ನಿಮಗೆ ಈ ಪ್ರೊಸೀಜರ್ ಮಾಡೋದ್ರಿಂದ ನಿಮಗೆ ಏನ್ ಡಿ ಜನ್ರೇಷನ್ ಒಂದು ಲೆವೆಲ್ಗೆ ಹಾಲ್ಟ್ ಮಾಡಬಹುದು ಅದನ್ನು ಮುಂದೆ ಪ್ರೋಗ್ರೆಸ್ ಆಗೋದು ಈಗ ಐದು ವರ್ಷದ ಪ್ರೋಗ್ರೆಸ್ ಆದರೆ ಇದೊಂದು ಎಂಟು ವರ್ಷ ಆದ್ಮೇಲೆ ಪ್ರೋಗ್ರೆಸ್ ಆಗುತ್ತೆ ಪ್ರೋಗ್ರೆಸ್ ಆಗೋದು ನಿಲ್ಸಕ್ಕಾಗಲ್ಲ ನಾವೆಲ್ಲರಿಗೂ ನಮ್ಮೆಲ್ಲರಿಗೂ ವಯಸ್ಸಾಗುತ್ತೆ ಒಂದು ದಿವಸ ಎಲ್ರಿಗೂ ವಯಸ್ಸಾಗುತ್ತೆ ವಯಸ್ಸಾಗೋದು ನ್ಯಾಚುರಲ್ ಫಿನಾಮಿನ ಆಯ್ತಾ ಸೊ ವಯಸ್ಸಾಗೋದು ಬರೀ ದೇಹಕ್ಕೆಲ್ಲ ಸೊ ಎಲ್ಲದಕ್ಕೂ ವಯಸ್ಸಾಗುತ್ತೆ ಬಟ್ ಈ ವಯಸ್ಸಾಗೋದ್ರಿಂದ ಸಫರಿಂಗ್ ಬರೋದು ಕಡಿಮೆ ಮಾಡ್ತೀವಿ ಇದು ಜಾಯಿಂಟ್ಸ್ ಇಂದು ಇನ್ನೊಂದು ಪಾಪ್ಯುಲೇಷನ್ ಬಂದ್ಬಿಟ್ಟು ನರ್ವ್ ರಿಲೇಟೆಡ್ ಪೇನ್ಸ್ ಅಂತಿವಲ್ಲ ಸೊ ಅಂತದವರು ಸುಮಾರು ಬರ್ತಾರೆ ಈ ಫೇಶಿಯಲ್ ಪೇನ್ಸ್ ಟ್ರೈಜಮಿನ ನ್ಯೂರಲ್ಜಿಯಾ ಭಾರಿ ಕಾಮನ್ ಕಂಡೀಷನ್ ಫೇಶಿಯಲ್ ಪೇನ್ ಇಂದ ಮುಖದಲ್ಲಿ ಒಂದು ನಿಮಿಷಕ್ಕೆ ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಶಾಕ್ ಇರುತ್ತೆ ಅವರು ಅವರು ಅನುಭವಿಸ್ತಾ ಇರೋ ನೋವು ಯಾರಿಂದನೂ ಅಂದು ಅಷ್ಟು ಪೇನ್ ಇರುತ್ತೆ ಅವರಿಗೆ ಎಷ್ಟು ಕಾಮನ್ ಇದು ಜನರಲ್ಲಿ ಕಾಮನ್ ಅಂತ ಹೇಳ್ತೀನಿ ಬಟ್ ಒಳ್ಳೇದೇನಂದರೆ ಸುಮಾರು ಜನಕ್ಕೆ ಟು ನೈನ್ ಏಯ್ಟಿ ಫೈವ್ ನೈಂಟಿ ಪರ್ಸೆಂಟ್ಗೆ ಮೆಡಿಸಿನ್ಸಿಂದಾನೆ ಇದು ಕಮ್ಮಿ ಆಗುತ್ತೆ ಆಯ್ತಾ ಸೊ ಬಟ್ ಮೆಡಿಕಲಿ ರೆಸಿಸ್ಟೆಂಟು ಕೆಲವರು ಇರ್ತಾರೆ ಇಲ್ಲಾದ್ರೆ ಕೆಲವರು ಬರ್ತಾ 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 ಮೆಡಿಸಿನ್ ಎಫೆಕ್ಟ್ ಕಮ್ಮಿ ಇರುತ್ತೆ ಅಂಥದವರು ಬರ್ತಾರೆ ಸೊ ಅಂಥದವ್ರಿಗೂ ನಾವು ಇದು ಟ್ರೀಟ್ಮೆಂಟ್ ಅಂತ ಒಂದು ಆಫರ್ ಮಾಡ್ತೀವಿ ನಾವು ಸೊ ಆವಾಗ ಏನು ಮಾಡ್ತೀವಿ ಕರೆಕ್ಟ್ ಆ ನರದ ಹತ್ರ ಹೋಗ್ಬಿಟ್ಟು ಆ ನರನ ನಾವು ರೇಡಿಯೋ ಫ್ರೀಕ್ವೆನ್ಸಿ ಕರೆಂಟ್ ಕೊಟ್ಟು ಬ್ಲಾಕ್ ಮಾಡಿಬಿಡ್ತೀವಿ ಆಯಿತಾ ಸೊ ಇದಾದ ಮೇಲೆ ಅವ್ರಿಗೆ ಆ ನಿಮಿಷಕ್ಕೆ ನಿಮಿಷ ಬರೋ ಪೇಯ್ನು ಸುಮಾರು ಕಮ್ಮಿ ಇರುತ್ತೆ ಒಂದು ತಿಂಗಳು ಎರಡು ತಿಂಗಳಾದ್ಮೇಲೆ ಅವರು ಮಾಮೂಲಿ ಏನೇನು ಮಾಡೋಕ್ಕಾಗ್ತಾ ಆಗ್ತಾ ಎಲ್ಲ ಮಾಡ್ತಾರೆ ಅವರು ಕೆಲವು ದಿವಸ ಇಂಜೆಕ್ಷನ್ ಕೊಟ್ಟ ಮೇಲೆ ಅವ್ರಿಗೆ ಒಂಥರ ಅನಿಸುತ್ತೆ ಬಿಕಾಸ್ ಅವ್ರಿಗೆ ಪೇನ್ ಬಂದು 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 ಒಂಥರ ಜೀವನ ಒಂಥರ ಹಾಲ್ಟ್ ಆಗಿಬಿಡುತ್ತೆ ಫಸ್ಟ್ ಟೂ ತ್ರೀ ಡೇಸ್ ಅವ್ರಿಗೂ ಒಂಥರ ಡಿಫರೆಂಟ್ ಆಗಿರುತ್ತೆ ಆದ್ಮೇಲೆ ಲೈಫ್ ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಬಂದಿದೆ ಅಂದ್ರೆ ಅಂದರೆ ಇದನ್ನು ಮಾಡಬಹುದು ತೊಂದರೆ ಇಲ್ಲ ನಮಗೆ ಸೈಡ್ ಎಫೆಕ್ಟ್ ಏನು ಇರೋದಿಲ್ಲ ಸೈಡ್ ಎಫೆಕ್ಟ್ ನೋಡ್ರಿ ಯಾವುದೇ ಇದು ಮಾಡಿದ್ರು ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ ಬಟ್ ನಾವು ಇಷ್ಟು ಕೇರ್ಫುಲ್ ಆಗಿ ಲೋಕಲೈಸ್ ಮಾಡಿ ಮಾಡ್ತಾ ಇರುವಾಗ ಸೈಡ್ ಎಫೆಕ್ಟ್ ಚಾನ್ಸಸ್ ಕಮ್ಮಿ ಸಿಂಗಲ್ ಡಿಜಿಟ್ ಇರುತ್ತೆ

ಬಾಡಿನಲ್ಲಿ ಎಲ್ಲಾ ನರ್ವ್ಸ್ ಮಾಡಕ್ ಆಗಲ್ಲ ನಾವು ಮಾಡೋದು ಅಲ್ಲ ಅದಕ್ಕೆ ಆಯ್ತಾ ಬರೀ ಸ್ವಲ್ಪ ವಿಚ್ ನರ್ಸು ದೇರ್ ಓನ್ಲಿ ಜಾಬ್ ಇಸ್ ಟು ಕ್ಯಾರಿ ಪೇನ್ ಅದನ್ನ ಮಾತ್ರ ನೋಡಿಕೊಂಡು ಮಾಡ್ತೀವಿ ನಾವು ಒಂದು ಒಳ್ಳೆ ಅದ್ಭುತವಾಗಿರುವಂತಹ ಒಂದು ಸೊಲ್ಯೂಷನ್ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೌದು ಸುಮಾರು ಜನಕ್ಕೆ ಇದರ ಬಗ್ಗೆ ಗೊತ್ತೇ ಇರೋ ನಿಜವಾಗ್ಲೂ ನಿಜವಾಗ್ಲೂ ಹೌದು ಹೌದು ಸೋ ಅವರು ಅನ್ಕೊಂತಾರೆ ನರ್ವ್ ನೀವು ಬ್ಲಾಕ್ ಮಾಡ್ತೀರಾ ನಡೆಯಕ ಆಗಲ್ಲ ಕೈ ಎತ್ತಕ ಆಗಲ್ಲ ಅಂತದೆಲ್ಲ ಕರೆಕ್ಟ್ ಇಲ್ಲ ನಾವು ನೋಡ್ಕೊಂಡು ಕರೆಕ್ಟ್ ಆಗಿ ಯಾವುದೇ ನರ್ವ್ ನರಗಳು ಮಾತ್ರ ಯಾವ್ದು ಅದರದ್ದು ಒಂದೇ ಕೆಲಸ ಒಂದ್ ಕಡೆಯಿಂದ ಪೇನ್ ಸೆನ್ಸ್ ಮಾಡ್ಬೇಕು ಅದನ್ನ ಮಾತ್ರ ಬ್ಲಾಕ್ ಮಾಡ್ತೀವಿ ನಾವು Click on the bell icon to watch our latest videos.